ಈ ಜಗತ್ತಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಈ ಮನುಷ್ಯನಿಗೆ ಸಾಕು, ನನಗೆ ಬೇಕಾದ ಬೇಕಾದ್ರೂ ಮಾಡಿ ಅದನ್ನ ತಕ್ಕಿಸಿಕೊಳ್ಳಬಲ್ಲ. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ಸುಳಿಗೆ, ದುಡ್ಡಿನಿಂದಲೇ ದರೋಡೆ, ದುಡ್ಡಿನಿಂದಲೇ ಹೆಣ್ಣಿನ ಶೀಲಹರಣ. ಹರ್ಷವರ್ಧನ ಏಕೈಕ ಸುಪುತ್ರ ಆರ್ಯವರ್ಧನ ಅಳಿಸಿ ಹಾಕಬಲ್ಲನು ಈ ಆರ್ಯವರ್ಧನ. ಈ ಭೂಗತ ಲೋಕಕ್ಕೆ ಹರ್ಷವರ್ಧನ ಅಂದ್ರೆ ನನ್ನ ತಂದೆ ದೊರೆಯಾದ್ರೆ ನಾನು ಮಾತ್ರ ಕಾಮದ ಲೋಕಕ್ಕೆ ದೊರೆ. ನನ್ನ ಕಣ್ಣಿಗೆ ಬಿದ್ದ ಹೆಣ್ಣು ನಾನು ಹೇಗಂತ ಕೇಳಿದ್ರೆ ಅವಳು ಸುಖವಾಗಿರ್ತಾಳೆ, ಇಲ್ಲವಾದ್ರೆ ಅವಳ ಜೀವನವನ್ನು ಸರ್ವನಾಶ ಮಾಡಿಬಿಡ್ತಾರೆ. ಈ ವರ್ಧನ ಈ ಮನ್ಮಥನ ಮುಂದಿನ ಬಾಣ ಪ್ರಯೋಗ ಅನ್ನದಾರಗಿಣಿ ಸಹನಾಳ ಮೇಲೆ ತಿನ್ನಲು ಅನ್ನ ಉಡಲು ಬಟ್ಟೆ ಇರಲು ಸರಿಯಾದ ಮನೆ ಎಂದಿದ್ದರು. ಆ ಬಡವಿಕಾರಿ ರಾಮಣ್ಣ ಮಾತ ತನ್ನ ಮಗನನ್ನ ತುಂಬಾ ಮುದ್ದಾಗಿ ಬೆಳೆಸಿದ್ದಾನೆ. ಈ ಹದ್ದು ಎಂದು ಸಹನ ಅಂದ್ರೆ ನನ್ನ ಪ್ರಾಣ ಅಂದ್ರೆ ಪ್ರೀತಿಯ ಮೊಗ್ಗು ಈಗ ಅದು ಅರಳಿ ಹೂವಾಗಿದೆ. ಅರಳಿದ ಹೂವೆಂದು ತಿಳಿದು ಯಾವುದಾದರೂ ಕರಂಡವನ್ನ ಹೀರಲು ಬಂದ್ರೆ ಕ್ಷಣವೇ ಅದರ ಪ್ರಾಣಕ್ಕೆ ಸಂಚಕಾರ. ಸಹನಗಳನ್ನ ಬೊಂಬೆ ನೋಡಿದ್ರೆ ಅವಳನ್ನ ನನ್ನವಳಾಗಿ ಮಾಡಿಕೊಳ್ಳಬೇಕು ಅಂತ ಅನಿಸ್ತಾ ಇದೆ. ಇದಕ್ಕೆ ಆ ಸಹನ ಒಪ್ಪಿದ್ರೆ ಅವಳ ಜೀವನ ಸುಖಕರ, ಇಲ್ಲವಾದ್ರೆ ನನ್ನಿಂದಲೇ ಅಂದ್ರೆ ಈ ಆರ್ಯ ವರ್ಧನದಿಂದಲೇ ಬಲತ್ಕಾರ. ಅವಳನ್ನ ಬಲತ್ಕಾರ ಮಾಡಿದ್ರೆ ಕೇಳಲು ಒಂದು ನಾಯಿ ಸಹ ಬರಲ್ಲ. ಯಾಕೆಂದ್ರೆ ಅವಳ ತಂದೆ ಒಬ್ಬ ರೋಗಿಷ್ಠ, ಅವಳ ತಮ್ಮ ನನ್ನ ಹತ್ರ ಕೆಲಸ ಮಾಡುತ್ತೆ. ಈ ಆಗರ್ಭ ಶ್ರೀಮಂತನ ಅಂತರಾಳವನ್ನು ಅರಿತ ಒಪ್ಪಿಕೊಂಡ ಹೆಣ್ಣಿಗೆ ಚಿರ ಸುಖ, ಇಲ್ಲವಾದ್ರೆ ಕಂಡ ಕಂಡ ಹುಡುಗಿಯೊಂದಿಗೆ ಚಲ್ಲಾಟ ಮಾಡುವುದೇ ನನ್ನ ಚಾಯಮಾನ. ಇದರಿಂದ ಆ ಹುಡುಗಿಯರಿಗೆ ಸಿಗುತ್ತೆ ವರಂಪನ. ಆವಾಗಲೇ ಈ ಆರ್ಯವರ್ಧನನಿಗೆ ಸಮಾಧಾನ. ನಾನು ನಿರ್ಮಿಸುವ ಈ ಕಪಟ ನಾಟಕದಲ್ಲಿ ಆ ಬಡ ಭಿಕಾರಿಗಳು ನಾನು ಹೇಳಿದತ್ರ ಕೇಳಿದರೆ ಇಲ್ಲವಾದ್ರೆ ಅವರು ಈ ಲೋಕದಿಂದಲೇ ವಜಾ. ಈ ಬಡವರ ಪಾಲಿಗೆ ನಾನು ಕಟ್ಟಿಗೇರಿದ ನಾಗರ. ಹೆಣ್ಣುಗಳ ಪಾಲಿಗೆ ಒಬ್ಬಿಯ ಗೂಡಿಗೆ ಕಣ್ಣಿಟ್ಟ ಗರುಡನಂತೆ ದೇವರಿಗೆ ಗುಡಿ ಚಂದ ಚಂದ, ಹೆಣ್ಣುಗಳಿಗೆ ಆಭರಣ ಚಂದ. ಆದರೆ ಈ ಆರ್ಯ ವರ್ಧನನಿಗೆ ಮಾತ್ರ ರಾಮಣ್ಣನ ಮಗಳು ಸಹನಾ ಚಂದ.